ಹಲೋ ಫ್ರೆಂಡ್ಸ್ ನಾವು ಮಾನಸಿಕ ಸಾಮರ್ಥ್ಯದ ಮುಂದುವರಿದ ಭಾಗವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ ನಾವು ನಿನ್ನೆ ವಿಡಿಯೋದಲ್ಲಿ ತ್ರಿಭುಜಗಳು ಚೌಕ ಮತ್ತು ಆಯತಗಳ ಆಕೃತಿಗಳನ್ನು ಎಣಿಕೆ ಮಾಡುವುದನ್ನು ತಿಳಿದೇವೆ ಇವತ್ತು ಡೈಸಸ್ ದಾಳಗಳ ಬಗ್ಗೆ ತಿಳ್ಕೊಳ್ಳೋಣ ಒಂದು ದಾಳದಲ್ಲಿ ಎಷ್ಟು ಮುಖಗಳು ಅಂದರೆ ಆರು ಮುಖಗಳು ಸಿಕ್ಸ್ ಫೇಸಸ್ ಇರ್ತವೆ ಸಿಕ್ಸ್ ಫೇಸಸ್ ಸಿಕ್ಸ್ ಕಾರ್ ಏಟ್ ಕಾರ್ನರ್ಸ್ ಟ್ವೆಲ್ವ್ ಎಡ್ಜಸ್ ಉದಾಹರಣೆಗೆ ನಾನು ಇಲ್ಲಿ ತೋರಿಸಿದ್ದೀನಿ ಡೈಸಸ್ ಕ್ಲಿಯರ್ ಆಗಿ ನಾನು ಇಲ್ಲಿ ತೋರಿಸಿದ್ದೀನಿ ಸಿಕ್ಸ್ ಫೇಸಸ್ ಇರ್ತವೆ ಇಲ್ಲಿ ಟಾಪು ಇದು ಟಾಪು ನೆಕ್ಸ್ಟ್ ಇದು ಬಾಟಮ್ಮು ಇದು ರೈಟು ಇದು ಲೆಫ್ಟು ಇದು ಫ್ರಂಟು ಇದು ಬ್ಯಾಕು ಎಷ್ಟು ಅಂದರೆ ಟೋಟಲ್ ಆಗಿ ಆರು ಮುಖಗಳು ಇರ್ತವೆ ಡೈಸಸ್ಸಲ್ಲಿ

1 2 3 4 ಪ್ರತಿಯೊಂದು ಮುಖದಲ್ಲಿ ನಾಲ್ಕು ಎಡ್ಜ್ಸ್ ಅಂದ್ರೆ ನಾಲ್ಕು ಲೈನ್ ಇರ್ತವೆ 4 4 ನಾಲ್ಕೇಡೆಂಟು ನಾಲ್ಕು ರನ್ನೆರು 1 2 3 4 5 6 7 8 9 10 11 12 ಎಷ್ಟು ಇರುತ್ತೆ ಅಂದ್ರೆ 12 ಎಡ್ಜ್ ಎಡ್ಜ್ಸ್ ಇರ್ತವೆ ಸಿಕ್ಸ್ ಫೇಸಸ್ ಏಯ್ಟ್ ಕಾರ್ನರ್ಸ್ ಟೋಲ್ ಅಡ್ಜಸ್ ನೆಕ್ಸ್ಟ್ ನೋಡೋಣ ದಾಳಗಳಲ್ಲಿ ಪ್ರಕಾರ ಟೂ ಟೈಪ್ಸ್ ದಾಳಗಳು ಬರ್ತವೆ ಒಂದು ಸ್ಟ್ಯಾಂಡರ್ಡ್ ಡೈಸ್ ಇನ್ನೊಂದು ನಾನ್ ಸ್ಟ್ಯಾಂಡರ್ಡ್ ಡೈಸ್ ಸ್ಟ್ಯಾಂಡರ್ಡ್ ಡೈಸಲ್ಲಿ ನಿಯಮ ನೋಡೋದಾದರೆ ಸ್ಟ್ಯಾಂಡರ್ಡ್ ಡೈಸ್ನಲ್ಲಿ ವಿರುದ್ಧ ಮುಖಗಳು ಮತ್ತು ಯಾವಾಗಲೂ ಏನಾಗಿರುತ್ತೆಂದರೆ ಸೆವೆನ್ ಆಗಿರ್ತದೆ ನಾವು ಎಷ್ಟು ಮುಖಗಳು ಇರ್ತವೆ ಅಂತೇಳಿ ಡೈಸಲ್ಲಿ ಆರು ಮುಖಳಿರ್ತವೆ ಅದರಲ್ಲಿ ಒಂದು ಮುಖ ಒಂದು ಮುಖ ಒನ್ ಆಗಿತ್ತಂದರೆ ವಿರುದ್ಧದ ಮುಖ ಏನಾಗಿರ್ತದೆ ವೃದ್ಧದ ಮುಖ ಆರಾಗಿರ್ತದೆ ಒಂದು ಎರಡಾಗಿರ್ತದೆ ಒಂದು ಐದು ಆಗಿರ್ತದೆ ಒಂದು ಮೂರಾಗಿರ್ತಂದರೆ ಒಂದು ನಾಲ್ಕಾಗಿರ್ತಾರೆ ಓಕೆ ಇಲ್ಲಿ ಉದಾಹರಣೆಗೆ ಇಲ್ಲಿ ತೋರಿಸಿ ಒನ್ ಟೂ ತ್ರೀ ಇದೆ ಒನ್ನದ ವಿರುದ್ಧ ಇದು ಟಾಪ್ ಇದೆ ಒಂದು ಒಂದ್ ವಿರುದ್ಧ ಯಾವುದಾಗಿರ್ತದೆ ಇಲ್ಲಿ ಕೆಳಗಡೆ ಸಿಕ್ಸ್ ಆಗಿರುತ್ತೆ ಇಲ್ಲಿ ತ್ರೀ ವಿರುದ್ಧ ಯಾವುದಾಗಿರ್ತದೆ ತ್ರೀ ರೈಟ್ ಇದೆ ಲೆಫ್ಟ್ ಏನಾಗಿರುತ್ತೆ ಫೋರ್ ಆಗಿರುತ್ತೆ ಟೂ ಬ್ಯಾಕ್ ಇದೆ ಫ್ರಂಟ್ ಏನಾಗಿರುತ್ತೆ ಇರುತ್ತೆ ನೆಕ್ಸ್ಟ್ ನಾನ್ ಸ್ಟ್ಯಾಂಡರ್ಡೈಸ್ ಏನಂದರೆ ನಾನ್ ಸ್ಟ್ಯಾಂಡರ್ಡೈಸ್ನಲ್ಲಿ ಕಾಣುವ ಮುಖಳ ಮೊತ್ತ ಏಳು ಆದರೆ ಅದು ನಾನ್ ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ ಕಾಣುವ ಮುಖಳ ಅಂದರೆ ನಾವು ಎಕ್ಸಾಮಲ್ಲಿ ಎಷ್ಟು ಮುಖಳ ನಮಗೆ ಕಾಣ್ತವೆ ಅಂದರೆ ಟೋಟಲ್ ಆಗಿ ಮೂರು ಮುಖಗಳು ಕಾಣುತ್ತವೆ ನಮಗೆ ಮೂರು ಮುಖಗಳಲ್ಲಿ ಇಲ್ಲಿ ಉದಾಹರಣೆಗೆ ನಾನು ತೋರಿಸಿದ್ದೇನೆ ಸಿಕ್ಸ್ ಫೈವ್ ಒನ್ ಸಿಕ್ಸ್ ಪ್ಲಸ್ ಒನ್ ಕುಡಿದ್ರೆ ಎಷ್ಟಾಗಿದೆ ಅಂದರೆ ಇಲ್ಲಿ ಸೆವೆನ್ ಆಗಿದೆ ಈ ರೀತಿ ಕೂಡಿದ್ರೆ ಸಮ್ಮ ಸೆವೆನ್ ಅಂತಂದರೆ ಇದೇನು ನಾನ್ ಸ್ಟ್ಯಾಂಡರ್ಡ್ ಐಸ್ ಅಂತ ನಾವು ಕರಿತೀವಿ ನಾನ್ ಸ್ಟ್ಯಾಂಡರ್ಡ್ ಡೈಸ್ ಯಾಕಂತ ಕರಿತೀವಿ ಗೊತ್ತಾಯ್ತು ವಿರುದ್ಧ ಮುಖಗಳಲ್ಲಿ ಮೊತ್ತ ಸೆವೆನ್ ಆದರೆ ಮಾತ್ರ ಅದು ಸ್ಟ್ಯಾಂಡೈಸ್ ವಿರುದ್ಧ ಮುಖ ಇರದೆ ಬೇರೆ ಬೇರೆ ಸೈಡಲ್ಲಿ ರೈಟು ಅಥವಾ ಟಾಪಲ್ಲಿ ಸಿಕ್ಸು ಒನ್ನು ಈ ರೀತಿ ಆಯಿತು ಅಂದರೆ ಅದು ನಾನ್ ಸ್ಟ್ಯಾಂಡರ್ಡೈಸ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ ಒಂದು ಡೈಸ್ ಇದೆ ಇದು ಒಂದು ಡೈಸ್ ಇದೆ ಇವೆರಡು ದಾಳಗಳಲ್ಲಿ ಯಾವುದು ಸ್ಟ್ಯಾಂಡರ್ಡೈಸ್ ನಾನ್ ಸ್ಟ್ಯಾಂಡರ್ಡೈಸ್ ಅಂತ ಗುರುತಿಸುವಂಥ ಒಂದು ಪ್ರಾಬ್ಲಮ್ ಇದೆ ಇದು ಸ್ಟ್ಯಾಂಡರ್ಡೈಸ್ ಆಗುತ್ತೆ ಇದು ನಾನ್ ಸ್ಟ್ಯಾಂಡರ್ಡೈಸ್ ಆಗುತ್ತೆ ಇದು ಸ್ಟ್ಯಾಂಡರ್ಡೈಸ್ ಹೆಂಗಾಗುತ್ತೆ ಅಂದರೆ ಫೋರ್ ಪ್ಲಸ್ ಒನ್ ಫೈವ್ ಒನ್ ಪ್ಲಸ್ ಫೈವ್ ಸಿಕ್ಸ್ ಫೈವ್ ಪ್ಲಸ್ ಫೋರ್ ಅಂದರೆ ಇವುಗಳ ಮೊತ್ತ ಎಲ್ಲಿ ಸೆವೆನ್ ಆಗಿಲ್ಲ ಅದಕ್ಕೋಸ್ಕರ ಏನಾಗಿರುತ್ತೆ ಅಂದರೂ ಸ್ಟ್ಯಾಂಡ್ ಐಸ್ ಆಗುತ್ತೆ ಅಂದರೆ ಇದು ಒಂದರ ವಿರುದ್ಧ ಯಾವುದಿದೆ ಅಂದರೆ ಸಿಕ್ಸ್ ಇದೆ ನಾಲ್ಕರ ವಿರುದ್ಧ ಮೂರಿದೆ ಐದರ ವಿರುದ್ಧ ಎರಡಿದೆ ಇಲ್ಲಿ ನೋಡೋದಾದರೆ ನಾವು ಎರಡನೇ ಡೈಸಲ್ಲಿ ಫೋರ್ ಟು ಫೈವ್ ಇದೆ ಫೋರ್ ಪ್ಲಸ್ ಟು ಇಜ್ಕಲ್ ಟು ಸಿಕ್ಸ್ ಫೋರ್ ಪ್ಲಸ್ ಫೈವ್ ಇಜ್ಕಲ್ ಟು ನೈನ್ ಫೈವ್ ಪ್ಲಸ್ ಟು ಇಜ್ಕಲ್ ಟು ಸೆವೆನ್ ಇದು ಸೆವೆನ್ ಇಲ್ಲಿ ಸಮಾಗಿದೆ ಅಂದರೆ ಫೈವ್ ರೈಟ್ ಸೈಡ್ದು ಪ್ಲಸ್ ಟೂ ಫ್ರಂಟಿಂದ ಏನಾಗಿದೆ ಅಂದರೆ ಇಲ್ಲಿ ಕೂಡಿ ಸೆವನ್ ಆಗಿದೆ ಇದಕ್ಕೋಸ್ಕರ ಇದು ನಾನ್ ಸ್ಟ್ಯಾಂಡ್ ಡೈಸ್ ಇದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡೈಸಸ್ನ ಬೇಸಿಕ್ಕನ್ನು ನಾವು ತಿಳ್ಕೊಂಡಿದ್ದೆ ಮತ್ತು ನಾಳಿನ ವಿಡಿಯೋದಲ್ಲಿ ಡೈಸಸ್ ಮೇಲಿನ ಸಮಸ್ಯೆಗಳನ್ನು ನಾವು ತಿಳ್ಕೊಳ್ಳೋಣ ఈ వీడియో నిమే లైక్ అనే సబ్స్క్రైబ్ శేర్మా కమెంట్ మి ధన్యవాదాలు